ನಮಸ್ತೆ ಫ್ರೆಂಡ್ಸ್ ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತೆ ಸಮಯ ಸಿಕ್ಕಾಗ ಮಾತಾಡೋರಿಗಿಂತ ಸಮಯ ಕೊಟ್ಟು ಮಾತಾಡೋರನ್ನು ನಂಬಿ ಈ ಜೀವನ ನಿಮ್ಮ ಜೀವನ ನೆಮ್ಮದಿಯಿಂದ ಇರಬೇಕು ಅಂದರೆ ನಿಮ್ಮ ಮನಸ್ಸು ಕೂಡ ಶುದ್ಧಿಯಾಗಿರಬೇಕು ಮನಸ್ಸು ಶತ್ರುನೂ ಹೌದು ಮಿತ್ರನೂ ಹೌದು ಅದಕ್ಕೆ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ನಾವು ಚೆನ್ನಾಗಿರುವಾಗಲಿಂದನೇ ಮನಸ್ಸನ್ನು ಎಲ್ಲ ರೀತಿಯಲ್ಲಿ ಚೆನ್ನಾಗಿರೋ ಹಾಗೆ ಇಟ್ಕೊಳ್ಳಿ ಕಷ್ಟ ಬಂದ ತಕ್ಷಣ ಸಾಯೋದು ಅಥವಾ ನೆಮ್ಮದಿ ಹಾಳು ಮಾಡಿಕೊಳ್ಳೋದು ಮಾಡಬೇಡಿ ಎಲ್ಲ ನಿಮ್ಮ ಜೊತೆ ಇದ್ದಾಗಲೂ ಖುಷಿಯಾಗಿದ್ದಾಗಲೂ ಈ ಖುಷಿ ಇದ್ದರೂ ಯಾರೇ ಹೋದರೂ ನಾನು ಬದುಕ್ತೀನಿ ಅನ್ನೋ ಮನಸ್ಸನ್ನು ದೃಢವಾಗಿಟ್ಕೊಳ್ಳಿ ಯಾಕೆ ಅಂದರೆ ಕೊನೆಯವರೆಗೂ ಸುಖ ದುಃಖ ನೋವು ಯಾವುದೂ ಶಾಶ್ವತ ಅಲ್ಲ ಅಂದಾಗ ನಿಮ್ಮ ಜೊತೆ ಇರೋರು ಶಾಶ್ವತನ ಯೋಚನೆ ಮಾಡಿ ಯಾವುದು ಶಾಶ್ವತ ಅಲ್ಲ ಒಂದಲ್ಲ ಒಂದು ದಿನ ಬಿಟ್ಟು ಹೋಗೋರೆ ಹಾಗಾಗಿ ಒಬ್ಬಂಟಿಯಾಗಿ ಬಂದಿದ್ದೀವಿ ಒಬ್ಬಂಟಿಯಾಗೇ ಹೊಳಿತೀವಿ ಹೋಗ್ತೀವಿ ಸಹ ಆಗಾಗ ಯಾರನ್ನು ಹೆಚ್ಚಾಗಿ ಹಚ್ಕೋಬೇಡಿ ಎಲ್ಲರ ಜೊತೆ ಇರಿ ಆದರೆ ನಿಮ್ಮನ್ನು ಯಾರೇ ಬಿಟ್ಟು ಹೋದರೂ ನೋವು ಮಾಡ್ಕೋಬೇಡಿ ನೆಮ್ಮದಿ ಕೆಡಿಸ್ಕೋಬೇಡಿ ನಿಮ್ಮ ಜೀವನ ನೀವು ಖುಷಿಯಾಗಿ ನೆಮ್ಮದಿಯಿಂದ ರೂಪಿಸಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇರಲಿ ನಿಮ್ಮ ಮನಸ್ಸನ್ನು ಯೋಚನೆಯನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ ಆಲೋಚನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ ಮಾತಿಗೆ ಬೆಲೆ ಇಲ್ದಾಗ ಮೌನವೇ ಒಳ್ಳೆಯದು ಮನುಷ್ಯನಿಗೆ ಬೆಲೆ ಇಲ್ದಾಗ ದೂರ ಇರುವುದೇ ಒಳ್ಳೆಯದು ಮನುಷ್ಯ ಸತ್ರೆ ಆ ಮನುಷ್ಯನಿಗೆ ಬಿಟ್ಟು ಎಲ್ಲರಿಗೂ ಗೊತ್ತಾಗುತ್ತೆ ಆದರೆ ಮನಸ್ಸು ಸತ್ತರೆ ಆ ಮನುಷ್ಯನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಗುಣವಿದ್ದರೆ ಶ್ರೀಮಂತ ಹಣ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಬೋದು ಆದರೆ ಗುಣ ಸ್ವಲ್ಪ ತಾಳ್ಮೆಯಿಂದ ಕಾಯೋ ಮನಸ್ಥಿತಿ ನಿಮ್ಮದಾದರೆ ಎಲ್ಲವನ್ನ ನಿಮ್ಮ ಬಳಿ ತಂದುಕೊಡುತ್ತೆ ಯಾರಿಂದನೂ ಯಾವ ನಿರೀಕ್ಷೆನೂ ಮಾಡಬೇಡಿ ಯಾರಿಗೆ ಯಾರೂ ಅಲ್ಲ ನನಗೆ ಯಾರೂ ದಿಕ್ಕಿಲ್ಲ ಅನ್ನೋದು ಅರ್ಧ ಸತ್ಯ ಆದರೆ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಅನ್ನೋದು ಪೂರ್ಣ ಸತ್ಯ ಈ ಜೀವನ ನಿಮ್ಮ ಅಂದರೆ ನಿಮ್ಮ ಜೀವನನ ಯಾರಿಗೂ ಬಿಟ್ಕೊಡ್ಬೇಡಿ ಯಾರಿಗೂ ಅಡವಿಡಬೇಡಿ ಅಂತೀನಿ ನೀವು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಾಗ ನೋವು ಪಡೋ ಪರಿಸ್ಥಿತಿ ಬಂದಾಗ ಅಂಥ ಕೆಟ್ಟ ನೆನಪುಗಳನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಖುಷಿ ಕೊಡೋ ನೆನಪುಗಳನ್ನು ಮರೆತು ಬಿಡ್ತೀವಿ ಆದರೆ ಕೆಟ್ಟ ನೆನಪುಗಳನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅದರಿಂದ ನಾವು ಏನೂ ಕಲಿಬೇಕು ಕಳೆದು ಹೋದವರನ್ನು ಹುಡುಕಬಹುದು ಆದರೆ ಬದಲಾದವರನ್ನು ಹುಡುಕಲು ಸಾಧ್ಯವಿಲ್ಲ ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ತಪ್ಪಾಗಿ ಮಾತನಾಡಬೇಡಿ ಯಾಕಂದರೆ ಅವರ ಪರಿಸ್ಥಿತಿ ಸಂದರ್ಭ ಅವರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಪಾಡಿಗೆ ನಾವು ಇದ್ದಷ್ಟು ಉತ್ತಮ ಯಾರು ಯಾವಾಗ ಬೇಕಾದರೂ ಕೈ ಕೊಡ್ತಾರೆ ಎಂದು ಗೊತ್ತಾಗೋದೇ ಇಲ್ಲ ಬಲವಂತವಾಗಿ ಯಾರನ್ನು ಮಾತನಾಡಿಸಬೇಡಿ ಆ ಮಾತಿಗೆ ಮೂರು ಕಾಸು ಬೆಲೆ ಇರೋದಿಲ್ಲ ಅಮ್ಮ ದೇವರು ಕೊಟ್ಟ ರತ್ನ ಅಮ್ಮನನ್ನ ಗೌರವಿಸಿದರೆ ನಮ್ಮ ಬಾಳು ಬಂಗಾರವಾಗುತ್ತದೆ ಜೀವನದಲ್ಲಿ ಯಾರನ್ನಾದರೂ ನಂಬಿ ಆದರೆ ನಂಬುವುದಕ್ಕೆ ಮುಂಚೆ ಹತ್ತು ಸಲ ಯೋಚಿಸಿ ಏಕೆಂದರೆ ನಮ್ಮ ಬಾಯಲ್ಲಿರುವ ಹಲ್ಲು ನಮ್ಮ ನಾಲಿಗೆಯನ್ನು ಕಚ್ಚುತ್ತದೆ ಕೋಪಕ್ಕೆ ಅತ್ಯುತ್ತಮ ಔಷಧಿ ಎಂದರೆ ಮೌನ ಸುಳ್ಳಿಗೆ ಸಂಬಂಧಗಳು ಜಾಸ್ತಿ ಆದರೆ ಸತ್ಯ ಯಾವತ್ತು ಒಬ್ಬಂಟಿ ಅರ್ಥ ಮಾಡಿಕೊಳ್ಳದ ಮನಸ್ಸಿನ ಮುಂದೆ ಎಷ್ಟು ಮಾತನಾಡಿದರೂ ಪ್ರಯೋಜನವಿಲ್ಲ ಒಂದು ಹೆಣ್ಣಿನ ಮನಸ್ಸನ್ನು ಯಾವತ್ತೂ ನೋಯಿಸಬೇಡಿ ಅವಳು ನಿಮ್ಮನ್ನ ಕ್ಷಮಿಸಬಹುದು ಆದರೆ ನೀವು ಹಾಡಿದ ಮಾತು ನೀವು ಮಾಡಿದ ನೋವು ಖಂಡಿತ ಆಕೆ ಮನಸ್ಸಿನಲ್ಲಿ ಉಳಿದಿರುತ್ತದೆ ಜೀವಂತವಾಗಿ ಇರುವಾಗಲೇ ಆದಷ್ಟು ಸಂಬಂಧಗಳಿಗೆ ಬೆಲೆ ಕೊಡಿ ಒಂದು ಮಾತು ನೆನಪಿನಲ್ಲಿಟ್ಕೊಳ್ಳಿ ಗೆಳೆಯ ಸುಖದಲ್ಲಿ ಎಲ್ಲರೂ ಸಿಗ್ತಾರೆ ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗ್ತಾನೆ ನಾಯಿಗೆ ಮೂರು ದಿನ ಊಟ ಹಾಕಿದರೆ ಮೂರು ವರ್ಷ ನೆನಪಿಸುತ್ತೆ ಆದರೆ ಮನುಷ್ಯರಿಗೆ ಮೂರು ವರ್ಷ ಊಟ ಹಾಕಿದರೆ ಮೂರೇ ದಿನಕ್ಕೆ ಮರೆತು ಬಿಡ್ತಾನೆ ಯಾರು ನಿಮ್ಮ ಜೊತೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತಾರೆ ಕೋಪ ಮಾಡ್ಕೊತಾರೆ ಅವರನ್ನು ಯಾವತ್ತೂ ದೂರ ಮಾಡ್ಕೋಬೇಡಿ ಯಾಕೆ ಅಂದರೆ ಅವರು ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ನೀವೇ ಪ್ರಪಂಚವಾಗಿರ್ತೀರಾ ನಿನ್ನ ಮಾತಿಗೆ ಎಲ್ಲಿ ಬೆಲೆ ಇದೆಯೋ ಅಲ್ಲಿ ಮಾತಾಡಿ ಸುಮ್ಮ ಸುಮ್ಮನೆ ಮಾತನಾಡಿ ಮಾತಾಡಿ ನಿಮ್ಮ ಮತ್ತು ನಿಮ್ಮ ಮಾತಿನ ಬೆಲೆ ಕಳೆದುಕೊಳ್ಬೇಡಿ ನಮಗೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಮನೆಯ ಸ್ಥಿತಿಗತಿಯನ್ನು ಹೇಳ್ಕೋಬಾರ್ದು ಇರುವ ಸಂಬಂಧ ದೂರವಾದಾಗ ನಮ್ಮನ್ನ ಹಾಡಿಕೊಂಡು ನಗೋರೆ ಜಾಸ್ತಿ ಇದು ನನಗಾದ ಅನುಭವ ಯಾಕೋ ಮನಸ್ಸಿಗೆ ಎಲ್ಲ ಇದ್ರೂ ಒಬ್ಬಂಟಿ ಅನಿಸ್ತಿದೆ ನಾವು ಬೇಜಾರಾಗಿದ್ದೀವಿ ಅಂದರೆ ಅದು ಅವರ ತಪ್ಪಲ್ಲ ನಮ್ಮ ತಪ್ಪು ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆ ನಂಬಿಕೆ ಅನ್ನೋ ಸೇತುವೆ ಕುಸಿದು ಬಿದ್ದರೆ ಕ್ಷಮೆಯನ್ನು ಎಷ್ಟು ಸಲ ಕೇಳಿದರೂ ಪ್ರಯೋಜನವಿಲ್ಲ ಒಂದು ಹಂತದವರೆಗೂ ನೋವು ಅನುಭವಿಸಿದ ಮನುಷ್ಯ ಮೌನವಾಗ್ತಾನೆ ಆಮೇಲೆ ಯಾರನ್ನು ದ್ವೇಷಿಸುವುದಿಲ್ಲ ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡುವುದಿಲ್ಲ ಅಳುವಾಗ ಅಮ್ಮನ ಮಡಿಲು ನೊಂದಾಗ ಗಂಡನ ತೋಳು ಇವೆರಡೂ ಸಿಗದ ಹೆಣ್ಣಿನ ಬಾಳು ನಾಯಿಗಿಂತ ಕೀಳು ಕಾಯಿಗಳಿಗೆ ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕರೆಯುತ್ತೆ ಆದರೆ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕಳೆದುಕೊಳ್ತಾನೆ ಬದುಕಲ್ಲಿ ಜವಾಬ್ದಾರಿ ಹೆಚ್ಚಾದಂತೆ ನಮ್ಮ ಕನಸುಗಳು ಆತ್ಮಹತ್ಯೆ ಮಾಡಿಕೊಳ್ತವೆ ಕಳೆದು ಹೋದವರನ್ನು ಹುಡುಕ್ಬೌದು ಆದರೆ ಬದಲಾದವರನ್ನು ಹುಡುಕಲು ಎಂದಿಗೂ ಸಾಧ್ಯವಿಲ್ಲ ಯಾವ ಮನಸ್ಸು ನಿಮ್ಮ ಮನಸ್ಸಿಗೆ ನೋವನ್ನು ಸಂತೋಷವನ್ನಾಗಿ ಪರಿವರ್ತಿಸುತ್ತೋ ಅಂತಹ ಮನಸ್ಸನ್ನು ಎಂದಿಗೂ ದೂರ ಮಾಡ್ಕೋಬೇಡಿ ಉಸಿರು ನಿಂತರೆ ಮಾತ್ರ ಸಾಯೋಲ್ಲ ಬದುಕಿದ್ದಾಗ ನಮ್ಮ ಪ್ರೀತಿಗೆ ಬೆಲೆ ಸಿಗದೆ ಹೋದಾಗ ಆಗೋ ನೋವು ಕೂಡ ಅದೇ ನಿಜವಾದ ಸಾವು ಜೀವನ ಕಲಿಸೋ ಪಾಠಕ್ಕಿಂತ ನಾವು ನಂಬಿದವರು ಕಲಿಸೋ ಪಾಠವೇ ಹೆಚ್ಚು ನಿಮ್ಮ ಮೇಲೆ ನಂಬಿಕೆ ಇಟ್ಟವರಿಂದ ಏನನ್ನು ಮುಚ್ಚಿಡಬೇಡಿ ಯಾಕಂದರೆ ಕೊನೆಗೆ ಮೂರನೆಯವರಿಂದ ಆ ವಿಷಯ ತಿಳಿದಾಗ ಅಲ್ಲಿ ನಂಬಿಕೆಗೆ ಅರ್ಥವೇ ಇರುವುದಿಲ್ಲ ಜೀವನದಲ್ಲಿ ದುಃಖ ಇರಬೇಕು ಆದರೆ ದುಃಖನೇ ಜೀವನವಾಗಬಾರ್ದು ದುಃಖ ಹೆಚ್ಚಾದಷ್ಟು ಬದುಕಲ್ಲಿ ಮಾತು ಕಡಿಮೆ ಆಗುತ್ತೆ ನಗು ದೂರ ಆಗುತ್ತೆ ಮನಸ್ಸು ಕಲ್ಲಾಗುತ್ತೆ ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡ್ರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಎದುರಿ ಬದುಕಬೇಕಾಗುತ್ತದೆ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ ಸೋತವನಿಗೂ ಕೂಡ ಇಂಥವರೊಂದಿಗೆ ಸೆಣಸಾಡಿ ಸೋತೆ ಅನ್ನೋ ಜಾಗವಿದೆ ಆದರೆ ನಿಂತ್ಕೊಂಡು ನೋಡೋರಿಗೆ ಹಾಡ್ಕೊಂಡು ನಗೋರಿಗೆ ಎಲ್ಲೂ ಜಾಗವಿಲ್ಲ ನಮ್ಮವರು ಅಂತ ಅನ್ಕೊಂಡು ಹೋದಷ್ಟು ನೋವು ಜಾಸ್ತಿ ನಮ್ಮ ಪಾಡಿಗೆ ನಾವು ಇದ್ದಷ್ಟು ನೆಮ್ಮದಿ ಜಾಸ್ತಿ ನಾನು ಯಾರನ್ನೂ ದೂರ ಮಾಡಿಲ್ಲ ಯಾರಿಗೆ ನನ್ನ ಅವಶ್ಯಕತೆ ಮುಗಿತು ಅನಿಸುತ್ತೋ ಅವರೇ ದೂರ ಹೋದರು ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಸದಾ ಸುಖವಾಗಿರಲಿ ಅಂತ ಅಂದ್ಕೊಳ್ಳಿ ಉಪವಾಸ ಮಾಡಿ ಆದರೆ ಊಟಕ್ಕಲ್ಲ ಕೆಟ್ಟ ಯೋಚನೆಗಳನ್ನು ಕೆಟ್ಟ ಅಭ್ಯಾಸಗಳನ್ನು ಮತ್ತು ಕೆಟ್ಟ ವಿಚಾರಗಳನ್ನು ಬಿಡುವುದಕ್ಕೆ ನಾನು ನನ್ನದು ನನ್ನಿಂದಲೇ ಇವು ಮೂರು ವಿಶ್ವಕ್ಕೆ ಪ್ರಳಯಾಂತಕ್ಕಿಂತಲೂ ಅಪಾಯಕಾರಿ ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರನ್ನು ಒರೆಸಲು ದೇವರು ಮತ್ತೊಬ್ಬನ ರೂಪದಲ್ಲಿ ಬಂದೇ ಬರುತ್ತಾನೆ ಬಿಡುವಿಲ್ಲದೆ ಕೆಲಸ ಮಾಡುತ್ತಲೇ ಇರಿ ಮನಸ್ಸು ಅತ್ತಿತ್ತ ಚಲಿಸಲು ಪುರುಸತ್ತು ಕೊಡಬೇಡಿ ಇದು ರೂಢಿಯಾಗಿ ಬಿಟ್ಟರೆ ನಿಮ್ಮಷ್ಟು ಸುಖಜೀವಿ ಯಾರೂ ಇಲ್ಲ ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವವರು ದೊಡ್ಡವರಾಗೋದಿಲ್ಲ ಬಿದ್ದ ವ್ಯಕ್ತಿಯನ್ನು ಕೈ ಹಿಡಿದು ಎತ್ತುವವರು ದೊಡ್ಡವರಾಗ್ತಾರೆ ಒಳ್ಳೆ ಹಳಿಯ ಸಿಕ್ಕರೆ ಮತ್ತೊಬ್ಬ ಮಗ ಸಿಕ್ಕಂತೆ ಕೆಟ್ಟ ಮಗ ಸಿಕ್ಕಂತೆ ಹಳಿಯ ಕೆಟ್ಟವನಾದರೆ ಇದ್ದೊಬ್ಬ ಮಗಳನ್ನು ಕಳೆದುಕೊಂಡಂತೆ ಹಣವಂತರ ಜೊತೆ ನೂರಾರು ವರ್ಷ ಬದುಕೋದಕ್ಕಿಂತಲೂ ಹೃದಯವಂತರ ಜೊತೆ ಮೂರು ದಿನ ಬದುಕಿದರೆ ಸಾರ್ಥಕ ಕ್ಷಮೆ ನೀಡಿದಾಕ್ಷಣ ನಮ್ಮದೇ ತಪ್ಪು ಅಂತಲ್ಲ ಅದು ಅಹಂಕಾರವನ್ನು ಮೀರಿ ಸಂಬಂಧಕ್ಕೆ ನೀಡಿದ ಗೌರವ ಜೀವನ ಪೂರ್ತಿ ಸುಖವನ್ನು ಹುಡುಕಿ ಮನೆ ಬಾಗಿಲಿಗೆ ತರುವಷ್ಟರಲ್ಲಿ ಆಯಸ್ಸು ಎನ್ನುವುದು ಕಿಟಕಿ ಮುಖಾಂತರ ಹೋಗಿರುತ್ತೆ ನಮಗೆ ಗೊತ್ತೇ ಆಗೋದಿಲ್ಲ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅಂಥದೇ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನು ಇಬ್ಬರನ್ನು ಮರೆಯಬಾರದು ಜನ ನಿಮ್ಮನ್ನು ನಿಂದಿಸಿದರೆಂದು ನೊಂದ್ಕೋಬೇಡಿ ಅವರು ನಿನ್ನ ಪಾಪವನ್ನು ತಮ್ಮ ನಾಲಿಗೆಯಿಂದ ಸ್ವಚ್ಛ ಮಾಡಿ ಅವರ ಪುಣ್ಯವನ್ನು ನಿನಗೆ ಕೊಟ್ಟು ಹೋಗ್ತಾರೆ ನಮ್ಮ ಸಾಧನೆ ಹೇಗಿರಬೇಕು ಅಂದರೆ ನಮ್ಮ ಯೋಗ್ಯತೆಯ ಬಗ್ಗೆ ಅನುಮಾನ ಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸಲು ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತಿರಬೇಕು ಬೈದು ಬುದ್ಧಿ ಹೇಳುವವರನ್ನು ನಂಬಿ ಆದರೆ ಒಗಳಿ ಅಟ್ಟಕ್ಕೇರಿಸುವ ಜನರನ್ನ ನಂಬಬೇಡಿ ಯಾಕಂದರೆ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವ ನಯವಂಚಕರು ಅವರೇ ಸಮಾಜವನ್ನು ಒಳ್ಳೆಯ ರೀತಿ ಮುನ್ನಡೆಸಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಒಬ್ಬ ಜ್ಞಾನಿ ಹೇಳಿದ ಸುಂದರವಾದ ನುಡಿ ಕಾಲು ಎಳೆಯುವುದನ್ನು ಬಿಟ್ಟು ಕೈಯನ್ನು ಎಳೆಯಬೇಕು ಎಂದು ಎಲ್ಲ ನಮ್ಮವರೇ ಅಂದುಕೊಂಡೆ ಕಾಲವೇ ಹೇಳಿತು ನೀನು ಹುಡುಕಿಕೊಂಡು ಹೋದವರು ನಿನ್ನವರಲ್ಲ ನಿನ್ನನ್ನು ಯಾರು ಹುಡುಕಿಕೊಂಡು ಬರುತ್ತಾರೋ ಅವರು ಮಾತ್ರ ನಿನ್ನವರು ಎಂದು ಯಾರ್ಯಾರ ಉಪದೇಶ ಸ್ಫೂರ್ತಿ ಆಯಿತೋ ಗೊತ್ತಿಲ್ಲ ಆದರೆ ನಮ್ಮ ಜೀವನದಲ್ಲಿ ನೋವು ಅವಮಾನ ದುಃಖ ತಿರಸ್ಕಾರ ಹಸಿವು ಬಡತನ ಸಂಗತಿಗಳು ಸಾಧನೆಗೆ ಕಿಚ್ಚು ಹಚ್ಚಿದಂತೆ